ಮುಂದಿನ ಸುದ್ದ ನೋಡೋದಾದರೆ ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗಿಲ್ಲ ಮುಂಗಾರು ಕೈಕೊಟ್ಟ ಪರಿಣಾಮ ತರಕಾರಿ ಬೆಲೆ ಗಗನಕ್ಕೇರಿದೆ ಅದರಲ್ಲೂ ಇರುವ ಕಡಿಮೆ ತರಕಾರಿಗೆ ಭಾರಿ ಬೇಡಿಕೆ ಬಂದಿದೆ ಜನತೆ ಜೊತೆಗೆ ನಿತ್ಯ ಸೇವಿಸುವ ಆಹಾರ ಸಾಮಗ್ರಿಗಳ ಬೆಲೆಯೂ ಗಗನಕ್ಕೇರಿದೆ ಹಣ್ಣುಗಳ ದರದ ಬಗ್ಗೆ ಅಂತೂ ಮಾತನಾಡಾಗೇ ಇಲ್ಲ ಈ ಬೆಲೆ ಏರಿಕೆಯಿಂದ ತರಕಾರಿ ಪ್ರಿಯರು ಹೋಟೆಲ್ ಮಾಲೀಕರು ಹಾಗೂ ಗ್ರಾಹಕರಿಗೆ ತಲೆ ಬಿಸಿಯಾಗಿದೆ ಯಾವ್ಯಾವ ತರಕಾರಿ ಯಾವ್ಯಾವ ರೇಷನ್ ಬೆಲೆ ಎಷ್ಟಾಗಿದೆ ನೋಡೋದಾದರೆ ತರಕಾರಿ ಬೆಲೆ ಯಾವ್ದು ಎಷ್ಟಾಗಿದೆ ಅನ್ನೋದು ನೋಡೋದಾದರೆ ಟೊಮೆಟೊ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಹತ್ತು ರೂಪಾಯಿಗೆ ಮೂರು ಕೆ ಜಿ ಹತ್ತು ರೂಪಾಯಿಗೆ ಐದು ಕೆ ಜಿ ಕಡೆಗೆ ರೈತ ತಂದು ರೋಡಲ್ಲಿ ಸುರಿದು ಹೋಗ್ಬಿಡ್ತಿದ್ರು ಬೆಲೆ ಏರಿಕೆ ವಿರುದ್ಧ ಬೆಲೆ ಏನು ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ಈಗ ಟೊಮೆಟೊ ನೂರಿಪ್ಪತ್ತು ಬೂ ಬೀನ್ಸ್ ನೂರ ಹತ್ತು ಕ್ಯಾರೆಟ್ ತೊಂಬತ್ತು ನವಿಲು ಕೋಸು ಎಪ್ಪತ್ತು ಮೂಲಂಗಿ ನಲವತ್ತೊಂಬತ್ತು ನುಗ್ಗೆಕಾಯಿ ನೂರು ಬೀಟ್ರೋಟ್ ಐವತ್ತು ಹಸಿಮೆಣ್ಸಿನಕಾಯಿ ನೂರು ಹದಿನೈದು ಬೆಂಡೆಕಾಯಿ ಐವತ್ನಾಲ್ಕು ಬೆಳ್ಳುಳ್ಳಿ ನೂರ ಎಪ್ಪತ್ತು ಶುಂಠಿ ಇನ್ನೂರು ಕರಿಬೇವು ಎಂಬತ್ತು ರೂಪಾಯಿ ಹಳ್ಳಿಗಳ ಕಡೆವ್ರೆ ಮರ್ಮರ ಕಿತ್ಕೊ ಬಂದುಬಿಡ್ತಾರೆ ಕೊತ್ತಂಬರಿ ಸೊಪ್ಪು ನಲವತ್ತೈದು ರೂಪಾಯಿ ಇಷ್ಟೊಂದು ಬೆಲೆಯನ್ನು ಕೊಟ್ಟು ತರಕಾರಿ ಅಂತಂದು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಆಗಿರ್ಬೋದು ಕೇಂದ್ರಗಳಲ್ಲಿ ಆಗಿರ್ಬೋದು ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇದ್ದರೆ ಒಳ್ಳೆಯ ಸಂತೆ ಮಾಡ್ಕೊಬರ್ಬೋದು ಒಂದು ವಾರಕ್ಕಾಗೋ ತರಕಾರಿ ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಸಾವಿರ ರೂಪಾಯಿ ಹತ್ರ ಆಗ್ತಾಯಿದೆ ಜನಕ್ಕೆ ಈ ಕಡೆ ವಿದ್ಯುತ್ ಬೆಲೆ ಏರಿಕೆ ಈ ಕಡೆ ತರಕಾರಿ ಬೆಲೆ ಏರಿಕೆ ಸಾಂಬಾರ ಪದಾರ್ಥಗಳ ಬೆಲೆ ಏರಿಕೆ ಇವೆಲ್ಲವನ್ನು ನೋಡಿದ್ರೆ ಓಟ್ಲಲ್ಲಿ ಆಗುತ್ತೋ ರೇಟು ತಲೆ ಕೆಟ್ಟ ಟೊಮೆಟೊ ದೋಸೆ ಈರುಳ್ಳಿ ದೋಸೆ ಅನ್ನಂಗೆ ಇಲ್ಲ ಜನ ಸುಮ್ಮನೆ ಖಾಲಿ ದೋಸೆ ಅದೇ ಪ್ಲೇನ್ ದೋಸೆ ಇಡ್ಲಿ ಗಿಡ್ಲಿ ತಿನ್ಕೊಂಬರ್ಬೇಕಷ್ಟೇ ಹಂಗಾಗ್ಬಿಟ್ಟಿದೆ ರೇಟು